ಕ್ರಿಸ್ತ ಯೇಸುವಿನಲ್ಲಿ ನಲ್ಮೆಯ ಸಹೋದರ ಸಹೋದರರೇ, ಕಳೆದ ಸಂಚಿಕೆಯಲ್ಲಿ ನಾವು ಸಕಲ ಸಂತರ ಬಗ್ಗೆ ಧ್ಯಾನಿಸಿದ್ದೇವೆ. ಈ ಸಂಚಿಕೆಯಲ್ಲಿ ಸಂತರಾಗಲು ಕರೆಯಲ್ಪಟ್ಟವರು ಯಾರು, ಸಂತರಾಗುವುದು ಹೇಗೆ, ಹಾಗೂ ಈ ಆಧುನಿಕ ಕಾಲದಲ್ಲಿ ಸಂತರಾಗಲು ಸಾಧ್ಯವೇ ಎಂಬುದರ ಬಗ್ಗೆ ಚಿಂತಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಸಂತರಾಗಲು ಕರೆಯಲ್ಪಟ್ಟವರು ಯಾರು, ಅಥವಾ ಪವಿತ್ರತೆಯ ಜೀವನಕ್ಕೆ ಕರೆಯಲ್ಪಟ್ಟವರು ಯಾರು? ಸಾಮಾನ್ಯವಾಗಿ ನಮ್ಮಲ್ಲಿ ಅನೇಕರಲ್ಲಿ ಇರುವ ಒಂದು ತಪ್ಪು ಕಲ್ಪನೆ ಎಂದರೆ, ಪವಿತ್ರತೆಯ ಜೀವನ ಅಥವಾ ಪರಿಶುದ್ಧತೆಯ ಜೀವನ ಊಹೆಗೂ ನಿಲುಕದ್ದು, ಅದರ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಏಕೆಂದರೆ ಈ ಪರಿಶುದ್ಧ ಜೀವನ ಕೇವಲ ಆರಿಸಲ್ಪಟ್ಟ ಕೆಲವರಿಗೆ ಮಾತ್ರ ಸೀಮಿತ. ಪವಿತ್ರತೆಯ ಜೀವನ ಧರ್ಮಾಧ್ಯಕ್ಷರುಗಳಿಗೆ, ಯಾಜಕರುಗಳಿಗೆ ಹಾಗೂ ಧಾರ್ಮಿಕ ಸಹೋದರ ಸಹೋದರಿಗೆ ಹೊರತು ಸಾಮಾನ್ಯ ಮನುಷ್ಯರಾದ ನಮ್ಮಂಥವರಿಗಲ್ಲ ಎಂಬ ಊಹೆಯಲ್ಲಿ ನಾವು ಸಿಲುಕಿದ್ದೇವೆ. ಆದರೆ ಇದು ಸತ್ಯವಲ್ಲ. ಪರಿಶುದ್ಧ ಜೀವನವನ್ನು ನಡೆಸಲು ಧರ್ಮಾಧ್ಯಕ್ಷರಾಗಿರಬೇಕಿಲ್ಲ, ಧಾರ್ಮಿಕ ಸಹೋದರ ಸಹೋದರಿಯರಾಗಬೇಕಿಲ್ಲ, ಯಾಜಕರಾಗಿರಬೇಕಿಲ್ಲ. ಪವಿತ್ರತೆಯ ಜೀವನ ದೀಕ್ಷಾಸ್ಥಾನ ಪಡೆದ ಪ್ರತಿಯೊಬ್ಬ ಕ್ರೈಸ್ತನಿಗೆ. ಪರಿಶುದ್ಧ ಜೀವನಕ್ಕೆ ಸಂಬಂಧಿಸಿದಂತೆ ಬೈಬಲ್ನ ಪ್ರಥಮ ಪುಟಗಳಿಂದಲೇ ನಾವು ನಿದರ್ಶನಗಳನ್ನು ಕಾಣಬಹುದು. ಆದಿಕಾಂಡ 17:1 ಸರ್ವೇಶ್ವರ ದೇವರು ಅಬ್ರಹಾಮನಿಗೆ ಹೀಗೆನ್ನುತ್ತಾರೆ, ನೀನು ನನ್ನ ಸಮ್ಮುಖದಲ್ಲಿದ್ದು ನಿರ್ದೋಷಿಯಾಗಿ ಜೀವಿಸಬೇಕು. ಯಾಜಕ ಕಾಂಡ 11:44 ಹಾಗೂ ಸಂತ ಪೇತ್ರರ 1 16 ಹೀಗೆನ್ನುತ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಸಹ ಪರಿಶುದ್ಧರಾಗಿರಬೇಕು. ಸಂತ ಪೌಲರು ಎಫೇಸ್ಯರಿಗೆ ಬರೆದ ಪತ್ರ 1:4 ನುಡಿಯುತ್ತಾರೆ, ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ದೇವರು ನಮ್ಮನ್ನು ಆರಿಸಿಕೊಂಡರು. ಕೊನೆಯದಾಗಿ 1 ಪೇತ್ರ 2:9 ಸಂತ ಪೇತ್ರರು ಹೀಗೆ ಹೇಳುತ್ತಾರೆ, ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆಗಳು. ಈ ಸತ್ಯವನ್ನು ಮನಗಂಡ ದ್ವಿತೀಯ ವ್ಯಾಟಿಕನ್ ಸಮ್ಮೇಳನವು ಮತ್ತೊಮ್ಮೆ ಸಕಲ ಕ್ರೈಸ್ತ ವಿಶ್ವಾಸಿಗಳನ್ನು ಪರಿಶುದ್ಧ ಜೀವನಕ್ಕೆ ಆಹ್ವಾನಿಸುತ್ತಾ ಹೀಗೆನ್ನುತ್ತದೆ, ಧರ್ಮಸಭೆ ನೀಡಿರುವ ಅನೇಕ ಹಾಗೂ ಶ್ರೇಷ್ಠ ಸಾಧನಗಳನ್ನು ಉಪಯೋಗಿಸಿಕೊಂಡು ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವನದಲ್ಲಿ ಯಾವುದೇ ಒಂದು ಸ್ಥಿತಿಯಲ್ಲಿದ್ದರೂ ತಮ್ಮದೇ ಆದ ಮಾರ್ಗವನ್ನು ಉಪಯೋಗಿಸಿಕೊಂಡು ಪರಿಶುದ್ಧರಾಗಬೇಕೆಂಬುದು ದೇವರ ಕರೆಯಾಗಿದೆ ಎಂದು ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನ ನೀಡುತ್ತದೆ. ಪ್ರಿಯ ಸಹೋದರ ಸಹೋದರರೇ, ಹೀಗಾಗಿ ಪವಿತ್ರ ಜೀವನ, ಪರಿಶುದ್ಧತೆಯ ಜೀವನ ಕೇವಲ ಆರಿಸಿಕೊಂಡ ಕೆಲವರಿಗೆ ಮಾತ್ರವಲ್ಲ, ಬದಲಾಗಿ ದೀಕ್ಷಾ ಸ್ನಾನ ಸ್ವೀಕರಿಸಿದ ಸಕಲ ಕ್ರೈಸ್ತರಿಗೆ. ನಾವು ಪವಿತ್ರತೆಯನ್ನು ಹೊಂದುವುದು ಹೇಗೆ, ಅಥವಾ ಪರಿಶುದ್ಧ ಜೀವನವನ್ನು ನಡೆಸುವುದು ಹೇಗೆ? ಸಂತರಾಗಲು ಅಸಾಮಾನ್ಯವಾದ ಅಥವಾ ಅಸಾಧಾರಣವಾದ ಕೆಲಸಗಳನ್ನು ಮಾಡಬೇಕು ಎಂದು ಅರ್ಥವಲ್ಲ, ಬದಲಾಗಿ ದಿವ್ಯವಾಣಿಯನ್ನು, ದೇವರ ವಾಕ್ಯವನ್ನು ಕೇಳುವ ಮುಕ್ತ ಮನಸ್ಸು ನಮ್ಮದಾಗಿರಬೇಕು. ಮತ್ತಾಯನ ಶುಭ ಸಂದೇಶ 11:15 ಪ್ರಭು ಯೇಸು ಕ್ರಿಸ್ತರು ಹೀಗೆ ಹೇಳುತ್ತಾರೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ. ಎರಡನೇದಾಗಿ, ನಾವು ಜೀವನದ ಯಾವುದೇ ಒಂದು ಸ್ಥಿತಿಯಲ್ಲಿದ್ದರೂ, ವೈವಾಹಿಕ ಜೀವನವಾಗಿರಲಿ, ಧಾರ್ಮಿಕ ಜೀವನವಾಗಿರಲಿ, ಇನ್ಯಾವುದೇ ಜೀವವಾಗಿರಲಿ, ಪ್ರೀತಿಯ ಜೀವನವನ್ನು ನಡೆಸುತ್ತಾ ಸಾಕ್ಷಿ ನೀಡುವುದರ ಮೂಲಕ ಪರಿಶುದ್ಧತೆಯ ಜೀವನವನ್ನು ನಡೆಸಬಹುದು. ಧಾರ್ಮಿಕ ಜೀವನಕ್ಕೆ ಕರೆಯಲ್ಪಟ್ಟವರಾಗಿದ್ದರೆ ತಮ್ಮ ಸಮರ್ಪಣೆ ಹಾಗೂ ಬದ್ಧತೆಯನ್ನು ಸಂತೋಷದಿಂದ
ನಿಷ್ಠೆಯಿಂದ ಜೀವಿಸುವುದರ ಮೂಲಕ ವಿವಾಹಿತರಾಗಿದ್ದರೆ ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಧರ್ಮಸಭೆಯನ್ನು ಪ್ರೀತಿಸಿ ಮುನ್ನಡೆಸಿದರೋ ಹಾಗೆ ಪತಿ ಪತ್ನಿಯರು ಒಬ್ಬರಿಗೊಬ್ಬರು ಪ್ರೀತಿಸುತ್ತಾ ಆರೈಕೆ ಮಾಡುವುದು. ವೃತ್ತಿಪರರಾಗಿದ್ದರೆ ಬದ್ಧತೆ ನಿಷ್ಠೆ ಹಾಗೂ ಪ್ರೀತಿಯಿಂದ ತಮಗೆ ವಹಿಸಿಕೊಟ್ಟ ಕೆಲಸಗಳನ್ನು ನಿರ್ವಹಿಸುವುದು. ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯಂದಿರಾಗಿದ್ದರೆ ಚಿಕ್ಕ ಮಕ್ಕಳನ್ನು ಪ್ರೀತಿ ವಿಶ್ವಾಸದಲ್ಲಿ ಬೆಳೆಸಿ ಪ್ರಭು ಯೇಸು ಕ್ರಿಸ್ತರನ್ನು ಯಾವ ರೀತಿಯಲ್ಲಿ ಹಿಂಬಾಲಿಸುವುದು ಎಂದು ಹೇಳಿಕೊಡುವುದರ ಮೂಲಕ ಕಿರಿಯ ಪುಷ್ಪ ಸಂತ ತೆರೇಸರವರು ಪವಿತ್ರವಾದ ಜೀವನವನ್ನು ನಡೆಸಲು ಪುಟ್ಟ ಮಾರ್ಗವೊಂದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಪುಟ್ಟ ಮಾರ್ಗವೆಂದರೆ ನಮ್ಮ ಅನುದಿನದ ಕೆಲಸ ಕಾರ್ಯಗಳನ್ನು, ನಮ್ಮ ದೈನಂದಿನ ಜೀವನದ ಚಟುವಟಿಕೆಗಳನ್ನು ಅತಿಯಾದ ಪ್ರೀತಿಯಿಂದ ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದೇ ಪುಟ್ಟ ಮಾರ್ಗವಾಗಿದೆ. ತಮ್ಮ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸುವ ತಂದೆ ತಾಯಿಗಳಲ್ಲಿ, ತಮ್ಮ ಕುಟುಂಬಗಳನ್ನು ಸಾಕಲು ಹಗಲಿರುಳು ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವ ತಂದೆ ತಾಯಿಗಳಲ್ಲಿ, ಕಾಯಿಲೆಯಿಂದ ನರಳುತ್ತಿರುವವರಲ್ಲಿ ಹಾಗೂ ಸದಾ ನಗುಮುಖದಿಂದ ತಮ್ಮ ಧಾರ್ಮಿಕ ಜೀವನವನ್ನು ನಡೆಸುವ ಸಹೋದರ ಸಹೋದರಿಯರಲ್ಲಿ ಧರ್ಮಸಭೆಯ ಪವಿತ್ರತೆಯನ್ನು ನಾನು ಕಾಣುತ್ತೇನೆ ಎಂಬುದಾಗಿ ವಿಶ್ವಗುರು ಫ್ರಾನ್ಸಿಸ್ ರವರು ಹೇಳುತ್ತಾರೆ. ಇಂದಿನ ಆಧುನಿಕ ಹಾಗೂ ತಂತ್ರಜ್ಞಾನ ಯುಗದಲ್ಲಿ ಪರಿಶುದ್ಧ ಜೀವನವನ್ನು ನಡೆಸಲು ಸಾಧ್ಯವಿದೆಯೇ? ಖಂಡಿತವಾಗಿಯೂ ಸಾಧ್ಯವಿದೆ. ಅಕ್ಟೋಬರ್ ತಿಂಗಳ 10ರಂದು ಪುನೀತರ ಪದವಿಗೇರಿದ ಕಾರ್ಲೋ ಅಕುತೇಸ್ ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಕೇವಲ 15 ವರ್ಷಗಳಷ್ಟೇ ಜೀವಿಸಿದ್ದ ಕಾರ್ಲೋ ಅಕುತೀಸ್ ಎಂಬ ತರುಣನನ್ನು ಪವಿತ್ರ ಧರ್ಮಸಭೆ ಅಕ್ಟೋಬರ್ ತಿಂಗಳ 10ರಂದು ಅಸ್ಸಿಸಿಯಲ್ಲಿ ಪುನೀತರ ಪದವಿಗೇರಿಸಿತ್ತು. ಈತ ಸದಾ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಹಾಗೂ ಸ್ಪೋರ್ಟ್ಸ್ ಶೂಸ್ಗಳನ್ನು ಧರಿಸುವುದನ್ನು ನಾವು ನೋಡಿದ್ದೇವೆ. ಅನೇಕರಲ್ಲಿ ಮೂಡಿದ ಪ್ರಶ್ನೆ ಎಂದರೆ, ಇಂತಹ ಒಬ್ಬ ತರುಣ, ಕೇವಲ 15 ವರ್ಷಗಳು ಜೀವಿಸಿದ ತರುಣ, ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಹಾಗೂ ಶೂಸ್ಗಳನ್ನು ಧರಿಸುವಂತಹ ತರುಣ ಸಂತನಾಗಲು ಹೇಗೆ ಸಾಧ್ಯ, ಆತನಲ್ಲಿದ್ದ ವಿಶೇಷತೆ ಏನು ಎಂಬ ಅನೇಕ ಪ್ರಶ್ನೆಗಳನ್ನು ಅನೇಕರು ಕೇಳಿದ್ದಾರೆ. ಈತನ ತಂದೆ ತಾಯಿಗಳು ಕೇವಲ ನಾಮಕಾವಸ್ಥೆ ಕ್ರೈಸ್ತರಾಗಿದ್ದರು. ಈತನ ತಾಯಿ ಹೇಳುವಂತೆ, ತನ್ನ ಮಗನ ಜನನಕ್ಕಿಂತ ಮುಂಚೆ ಈಕೆ ದೇವಾಲಯಕ್ಕೆ ಹೋಗಿದ್ದು ಕೇವಲ 3 ಬಾರಿ ಮಾತ್ರ. ಆಕೆಯ ಪ್ರಥಮ ಪರಮಪ್ರಸಾದ ಸಂಸ್ಕಾರ, ದೃಢೀಕರಣ ಸಂಸ್ಕಾರ ಹಾಗೂ ವಿವಾಹ ಸಂಸ್ಕಾರಕ್ಕೆ ಮಾತ್ರ. ಆದರೆ ಬಾಲಕ ಕಾರ್ಲೋ ತನ್ನ ತಂದೆ ತಾಯಿಗಳಿಗೆ ತದ್ವಿರುದ್ಧನಾಗಿದ್ದ. ಈತ ಅಪಾರ ದೈವ ಭಕ್ತನಾಗಿದ್ದ. ಸಾಧ್ಯವಾದಷ್ಟು ಬಾರಿ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿದ್ದ. ಬಲಿಪೂಜೆಗೆ ಮುಂಚೆ ಅಥವಾ ನಂತರ ಪರಮಪ್ರಸಾದದ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದನು. ಪ್ರತಿನಿತ್ಯ ಜಪಸರವನ್ನು ಮಾಡುತ್ತಿದ್ದನು. ವಾರಕ್ಕೊಮ್ಮೆ ಪಾಪ ನಿವೇದನೆಯನ್ನು ಮಾಡುತ್ತಿದ್ದನು ಹಾಗೂ ಸಂತರಗಳ ಪುಣ್ಯಕ್ಷೇತ್ರಗಳಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ತನ್ನ ತಂದೆ ತಾಯಿಗಳನ್ನು ಪೀಡಿಸುತ್ತಿದ್ದನು. ಹೀಗೆ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದ ತನ್ನ ತಂದೆ ತಾಯಿಗಳನ್ನು, ಬಂಧು ಬಳಗದವರನ್ನು ಮರಳಿ ಧರ್ಮಸಭೆಗೆ ಕರೆತರುತ್ತಾನೆ. ಸಾಮಾನ್ಯವಾಗಿ ನಾವು ನೋಡಿದಂತೆ ತಂದೆ ತಾಯಿಗಳು ತಮ್ಮ ಪುಟ್ಟ ಮಕ್ಕಳನ್ನು ದೇವಾಲಯಕ್ಕೆ ಕರೆತರುತ್ತಾರೆ. ಆದರೆ ಈತ ಪುಟ್ಟ ಬಾಲಕ ತನ್ನ ತಂದೆ ತಾಯಿಗಳನ್ನು, ತನ್ನ ಬಂಧು ಬಳಗದವರನ್ನು ದೇವಾಲಯಕ್ಕೆ ಕರೆತರುತ್ತಾನೆ. ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ನರಳುತ್ತಿರುವಾಗ ತಂತ್ರಜ್ಞಾನದಲ್ಲಿ ತನಗಿದ್ದ ಕೌಶಲ್ಯ ಹಾಗೂ ಪ್ರತಿಭೆಗಳ ಸದುಪಯೋಗಪಡಿಸಿಕೊಂಡು ಕಂಪ್ಯೂಟರ್ ಪ್ರೋಗ್ರಾಂ ಒಂದನ್ನು ಸೃಷ್ಟಿಸಿ
ಪವಿತ್ರ ಬಲಿಪೂಜೆಗೆ ಸಂಬಂಧಿಸಿದ ಪವಾಡಗಳನ್ನು ಸಂಗ್ರಹಿಸಿ ಅವುಗಳನ್ನು ಪ್ರಚಾರಗೊಳಿಸುತ್ತಾನೆ. ಹೀಗೆ ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಈ ತರುಣ ಸುವಾರ್ತ ಪ್ರಚಾರಕನಾಗುತ್ತಾನೆ. ವಿಶ್ವಗುರು ಫ್ರಾನ್ಸಿಸ್ ರವರು ಈ ತರುಣನನ್ನು ಯುವಜನರಿಗೆ ಮಾದರಿಯನ್ನಾಗಿ ನೀಡುತ್ತಾ ಶುಭ ಸಂದೇಶದ ಮೌಲ್ಯಗಳನ್ನು ಯಾವ ರೀತಿಯಲ್ಲಿ ನೂತನ ಮಾಹಿತಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಹರಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ ಎಂದು ನುಡಿಯುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕಾರ್ಲೋನ ಪುನೀತ ಪದವಿ ನಮಗೆ ನೀಡುವ ಒಂದು ಸ್ಪಷ್ಟ ಸಂದೇಶವೆಂದರೆ ನಾವೆಲ್ಲರೂ ಸಂತರಾಗಬಹುದು ಹಾಗೂ ಸಕಲ ಸಂತರು ನನ್ನ ಹಾಗೂ ನಿಮ್ಮ ಹಾಗೆ ಸಾಧಾರಣ ಸಾಮಾನ್ಯ ವ್ಯಕ್ತಿಗಳು. ನಮಗಿಂತಲೂ ಮುಂಚೆ ಈ ಜಗತ್ತಿನಲ್ಲಿ ಜೀವಿಸಿ ದೇವರ ಬೆಳಕನ್ನು ತಮ್ಮ ಮುಖಾಂತರ ಪಸರಿಸಿದವರು. ಮೃದುವಾದ, ಹಿತಕರವಾದ ಹಾಗೂ ಸುಲಭವಾದ ಜೀವನಕ್ಕೆ ನಾವು ಸಂತೃಪ್ತಿ ಪಟ್ಟುಕೊಳ್ಳದೆ ಸಂತರಾಗಬೇಕು ಎಂಬುದು ದೇವರ ಮನದಾಳದ ಬಯಕೆ. ಫ್ರೆಂಚ್ ಬರಹಗಾರ ಲಿಯೋನ್ ಬ್ಲಾಯ್ ಹೀಗೆನ್ನುತ್ತಾರೆ, ನಮ್ಮ ಜೀವನದಲ್ಲಿರುವ ಒಂದೇ ಒಂದು ದುರಂತವೆಂದರೆ ನಾವು ಸಂತರಾಗದೆ ಇರುವುದು. ಬನ್ನಿ ಪ್ರಿಯ ಸಹೋದರ ಸಹೋದರರೇ, ಆಕಾಶದಲ್ಲಿ ಹೊಳೆಯುವ ತಾರೆಗಳಂತೆ ಮಿನುಗುತ್ತಿರುವ ಸಂತರುಗಳನ್ನು ನೋಡಿಕೊಂಡು ಅವರ ಸಹಾಯವನ್ನು ಯಾಚಿಸಿ ಅವರ ಜೊತೆಯಲ್ಲಿ ನಡೆದು ಪರಿಶುದ್ಧ ಜೀವನವನ್ನು ನಡೆಸಿ ದೇವರ ಮಿತ್ರರಾಗೋಣ ಹಾಗೂ ಸಕಲ ಸಂತರ ಸಂಗಡಿಗರಾಗೋಣ.